ರಾಜ್ಯಹಂಸಗಡ ಕೋಟೆಯ ಕದನ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ ಒಂದ್ ಕಡೆ ಏನಂತಂದ್ರೆ ಸರ್ಕಾರ ಅಧಿಕೃತವಾಗಿ ರಾಜಹಂಸಗೌಡ ಕೋಟೆಯನ್ನ ಲೋಕಾರ್ಪಣೆ ಮಾಡಿದ್ರೆ ಮತ್ತೊಂದು ಕಡೆ ಹಠಕ್ಕೆ ಬಿದ್ದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಏನಂತಂದ್ರೆ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಅದಾದ ನಂತರ ಈಗ ಎಂ ಇ ಎಸ್ನವರು ಸಹ ಏನಂತಂದ್ರೆ ಬಿಜೆಪಿ ಕಾಂಗ್ರೆಸ್ಸಿನ ಒಂದು ಟೀಕೆಯಿಂದ ಜೊತೆಗೆ ಅವರು ಮಾಡಿದಂತ ಕಾರ್ಯಕ್ರಮದಿಂದ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಾಜ್ಯ ಹಂಸಗಡ ಕಲುಷಿತ ಆಗಿದೆ ನಾವು ಶುದ್ಧೀಕರಣ ಮಾಡ್ತೀವಿ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಜೊತೆ ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದ್ರೆ ಖುದ್ದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಹಾಗೇನೆ ಮಾಜಿ ಶಾಸಕರಾಗಿರುವಂತ ಸಂಜಯ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಈಗ ಸರ್ ನಮಸ್ತೆ ಈಗ ಒನ್ನೇ ಸರ್ ನೀವು ಅವರು ಅಶುದ್ಧ ಮಾಡಿದೀರಿ ನಾವು ಶುದ್ಧ ಮಾಡ್ಲಿಕ್ಕೆ ಬಂದಿ ಹತ್ತೊಂಬತ್ತನೇ ತಾರೀಕು ಶುದ್ಧೀಕರಣ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಟ್ ಮೊದ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇಡೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಅಂತ ಪೂಜೆ ಮಾಡ್ತಾರೆ ಯಾಕಂದ್ರೆ ಹಿಂದ್ವಿ ಸ್ವರಾಜ್ಯ ಸ್ಥಾಪನೆ ಮಾಡಿದಂಥ ಒಬ್ಬ ಪುಣ್ಯ ಪುರುಷ ಅಂತ ನಾವು ಅಂತ ಪೂಜೆ ಮಾಡ್ತೀವಿ ಮತ್ತು ವಿಶೇಷವಾಗಿ ಮರಾಠಿ ಜನ ಅಂತ ದೇವ್ರಕ್ಕಿಂತ ಮುಂದೆ ಜಾಸ್ತಿ ನೋಡ್ತಾರೆ ಈಗ ತಾವು ಪ್ರಶ್ನೆ ಮಾಡ್ರೆ ಬಿ ಜೆ ಪಿ ಜನ ಇದು ಮಾಡಿದ್ದಾರೆ ಅಂತ ಬಿ ಜೆ ಪಿ ಜನ ಅಂತ ಎಲ್ಲಿ ಅವರು ಉಲ್ಲೇಖ ಮಾಡಿಲ್ಲ ಯಾಕಂದ್ರೆ ಬಿ ಜೆ ಪಿ ಅವರ ಸರ್ಕಾರ ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡ್ರು ಆದ್ರೆ ಸಂಭಾಜಿ ಮಹಾರಾಜರ ಬಲಿದಾನ ಮಾಸ ನಡೆಯುವ ಲೆಕ್ಕ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಷೇಕ ಮಾಡೋದ ತಪ್ಪಂತ ಮರಾಠಿ ನಮ್ಮ ಸಮಾಜ ಜನರ ಭಾವನೆ ಅಭಿಷೇಕ ಮಾಡಿಲ್ಲ ನಾವು ಸರ್ಕಾರ ಕಾರ್ಯಕ್ರಮದಲ್ಲಿ ಬರೀ ಒಂದು ರಿವಿನ್ ಕಟ್ ಮಾಡಿವಿ ಪ್ರೋಟೋಕಾಲ್ ಪ್ರಕಾರ ಅಂತ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮರಾಠಿ ಜನರಿಗೆ ಓಟ್ ಒಂದು ಕಣ್ಣು ಎದುರುಗಡೆ ಇಟ್ಕೊಂಡು ನಾ ಅವ್ರಿಗೆ ಆಕರ್ಷಿತ ಮಾಡ್ಬೋದು ಅಂತ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಸರ್ಕಾರ ಪ್ರ ಕಾರ್ಯಕ್ರಮ ಆದ್ಮೇಲೆ ಮಾಡೋದು ತಪ್ಪ ಆದ್ರೂ ಮಾಡಿದ್ದಾರೆ ಮತ್ತು ಅದು ಆಳ್ಲಿಕ್ಕೆ ಅವರು ಅದು ಯೋಚನೆನೂ ಮಾಡಿಲ್ಲ ಬಲಿದಾನ ಮಾಸ ಇದೆ ಛತ್ರಪತಿ ಸಂಭಾಜಿ ಮಹಾರಾಜರ ಅಂಥ ಒಂದು ಸಮಯ ಕಾಲದಲ್ಲಿ ಮಾಡೋದು ಸರಿಯಲ್ಲ ಅಂತ ಕೆಲವೊಂದು ಜನ ಹೇಳೂ ಹಟ್ಟಕ್ಕೆ ಬಿದ್ದವ್ರು ಮಾಡಿದ್ದಾರೆ ಈಗ ಜನರ ಭಾವನೆ ಆಗಿತ್ತು ಅದಕ್ಕೆ ಅವರು ಶುದ್ಧೀಕರಣ ಮಾಡ್ಬೇಕಂತ ಅವ್ರ ಭಾವನೆ ದೇವ್ರದ ಶಿವಾಜಿ ಮಹಾರಾಜರ ಶುದ್ಧೀಕರಣ್ ಮಾಡುವಂಥ ಭಾವನೆ ಇಡೋದು ತಪ್ಪಲ್ಲ ನನ್ನ ನನ್ನ ವೈಯಕ್ತಿಕ ವಿಚಾರ ಅದಕ್ಕೆ ನಾ ಸ್ವಾಗತಿಸ್ತೇನೆ ಮಾಡಲಿ ಅವ್ರು ಅದೇನು ತಪ್ಪಲ್ಲ ಯಾಕಂದ್ರೆ ಶಿವಾಜಿ ಮಹಾರಾಜರ ನಮ್ಮೆಲ್ಲರಿಗೂ ದೇವರ ಹಿಂದೂ ಅಂತ ಇವತ್ತು ಈ ದೇಶನಲ್ಲಿ ನಾವು ಬಾಳೆ ಮಾಡ್ತಿದ್ರೆ ಅದಕ್ಕೆ ಮೊದಲೇ ಕಾರಣ ಶಿವಾಜಿ ಮಹಾರಾಜರ ಅಂತ ನಮ್ಮದು ವಿಶ್ವಾಸ ಇದೆ ಆ ಶಿವಾಜಿ ಮಹಾರಾಜರ ಹೆಸರು ಮೇಲೆ ರಾಜಕೀಯನೂ ಆಗಬಾರ್ದು ಅವ್ರ ಪ್ರತಿ ಯಾವುದೋ ಒಂದು ಮೂರ್ತಿ ಇರಲಿ ಮತ್ತು ಏನು ಕಾರ್ಯಕ್ರಮ ಮಾಡಿಕೊಂಡ್ ನಮ್ಮ ರಾಜಕೀಯ ಸೊಳಗ ವಾತಾವರಣ ಮ ಸಮಾಜದಲ್ಲಿ ಎರಡು ಭಾಗ ಆಗುವಂಥ ಕೆಲಸ ನಾವು ಯಾರು ಮಾಡಬಾರದು ಈಗ ಲಕ್ಷ್ಮೀ ಹೆಬ್ಬಾಳ್ಕರಿ ಕ್ರೆಡಿಟ್ ಹೋಗುತ್ತೆ ಅನ್ನೋ ಕಾರಣದಿಂದಾಗಿ ನಾನು ನಿಗದಿ ಮಾಡಿದ್ದೆ ಐದನೇ ತಾರೀಕಿನಂದು ನಾನು ಉದ್ಘಾಟನೆ ಮಾಡಲಿಕ್ಕೆ ಲೋಕಾರ್ಪಣೆ ಮಾಡಲಿಕ್ಕೆ ನಿಗದಿ ಮಾಡಿದ್ದೆ ನನಗೆ ಎಲ್ಲಿ ಕ್ರೆಡಿಟ್ ಹೋಗುತ್ತೆ ಅನ್ನೋ ಭಯದಿಂದ ಅವರು ತರಾತುರಿಯಲ್ಲಿ ಸಿ ಎಂ ಅವ್ರನ್ನ ಕರ್ಕೊಂಡು ಬಂದು ಸಾರೆ ಕಾರ್ಯಕ್ರಮ ಮಾಡಿದರು ನನ್ನ ಯಾವ ರೀತಿ ಕರಿಬೇಕಾಗಿತ್ತು ಆ ರೀತಿ ಕರೀಲಿಲ್ಲ ಅಂತ ಹೆಂಗೆ ಕರಿಬೇಕಂತ ಅಂದ್ರೆ ಮನೆಗೆ ಹೋಗಿ ಜಾಂಜ್ ಪತ್ರೆಗೆ ತೊಗೊಂಡು ಹೋಗಿ ಕರಿಬೇಕು ಪ್ರೋಟೋಕಾಲ್ ನಾನು ಹತ್ತು ವರ್ಷ ಮೇಲೆ ಸರ್ ಒಂದು ಫೋನ್ ಮಾಡ್ತಾರೆ ಅಧಿಕಾರಿಗಳು ಫೋನ್ ಮಾಡ್ತಾರೆ ಆಫೀಸಿಂದ ಫೋನ್ ಹೋಗ್ತೈತಿ ಆ ಸರ್ಕಾರ ಕಾರ್ಯಕ್ರಮ ಮುಖ್ಯಮಂತ್ರಿ ಬರೋ ವೇಳೆಗೆ ಫೋನು ಕೆಲವೊಂದು ಮಾಡೋದಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಅಂದ್ರೆ ಆ ಭಾಗದ ಶಾಸಕರ ಮಂತ್ರಿಗಳು ಎಲ್ಲರೂ ಇರ್ತಾರೆ ಇದು ನನಗೆ ಗೊತ್ತಿದ್ದಿನ ಪ್ರಕಾರ ಅವ್ರಿಗೆ ಆಹ್ವಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಆದರೆ ಅವರು ನಿಗದಿ ಮಾಡಿದ್ರು ತಪ್ಪು ತಪ್ಪಾನಂಗಿಲ್ಲ ನಿಗದಿ ಮಾಡೋದು ಓಕೆ ಆದರೆ ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೂ ಹೇಳಬೇಕಾಗಿತ್ತು ಇವತ್ತು ಆ ದಿವಸ ನನಗೆ ಸಿಂಪಲ್ ಪ್ರಶ್ನೆ ಆ ಕಾರ್ಯ ಅವ್ರ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರು ಯಾರು ವೇದಿಕೆ ಮೇಲೆ ಇಲ್ಲಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಲ್ ಸಿದ್ದರಾಮಯ್ಯ ಬರೋರು ಅಂತ ಹೇಳ್ತಾಯಿದ್ರು ಖರ್ಗೆ ಅವರು ಬರೋರು ಅಂತ ಹೇಳ್ತಾಯಿದ್ರು ಲೋಕಲ್ ಎಮ್ ಎಲ್ ಎಸ್ ಯಾರು ಇಲ್ಲ ರಾಜ್ಯದಿಂದನು ಯಾರು ಬಂದಿಲ್ಲ ಮಹಾರಾಷ್ಟ್ರದಿಂದ ಸತೀಶ್ ಪಾಟೀಲ್ ಬರ್ತಾರೆ ಧೀರಜ್ ದೇಶ್ ಬರ್ತಾರೆ ಸಂಭಾಜಿ ಛತ್ರಪತಿ ಸಂಭಾಜಿ ಮಹಾರಾಜರು ಬರ್ತಾರೆ ಅವ್ರು ಬಂದ್ರಂತೂ ನಮಗೇನು ಅಭ್ಯಂತರ ಇಲ್ಲ ನಿಮ್ಮ ನಾಯಕರು ಯಾಕೆ ಬಂದಿಲ್ಲ ಅಂದರೆ ಅವರು ಕೂಡ ಇದಕ್ಕೂ ಒಪ್ಪಿಗೆ ಇಲ್ಲ ಮತ್ತ ಆ ಬಹುಶಃ ಕರ್ನಾಟಕದಲ್ಲಿ ಇರುವಂತ ಸಿದ್ದರಾಮಯ್ಯ ಅವರ ಮತ್ತ ಡಿ ಕೆ ಶಿವಕುಮಾರ್ ಅವರ ಛತ್ರಪತಿ ಶಿವಾಜಿ ಮಹಾರಾಜರ ಏನೋ ನಾವು ಎಲ್ಲಿ ಪೂಜಾ ಹೋದ್ರೆ ಎಲ್ಲೋ ಬಣ್ಣ ಹಚ್ಕೋತೀವೇನು ಬ್ಯಾರೆ ಅಂತ ಹೆದರಿ ಅವ್ರು ಬಂದಿಲ್ಲ ಅಂತ ಅನಿಸ್ತಾ ಇದೆ ಶಿವಾಜಿ ಮಹಾರಾಜ್ರ ನವರೇ ಅಂತ ಪೂಜೆ ಮಾಡ್ತೀವಿ ಸಂಗೋಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಸ್ವಾಮಿ ವಿವೇಕಾನಂದ ಸಾವರ್ಕರ ಎಲ್ಲರಿಗೂ ಯಾರು ರಾಷ್ಟ್ರ ಪುರುಷರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮನ್ನು ಮಾಡುವಂಥ ಸಂಸ್ಕೃತಿ ನಾವೆಲ್ಲರೂ ಹೊಂದಿದ್ದೀವಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮಕ್ಕೆ ಅವ್ರು ಯಾಕೆ ಬಂದಿಲ್ಲ ಇದ್ರ ಉತ್ತರ ಅವ್ರಿಗೆ ಕೊಡಬೇಕು ಅವ್ರ ನಾಯಕರು ಬಂದಿಲ್ಲಲ್ಲ ಯಾಕೆ ಬಿ ಜೆ ಪಿ ಅವ್ರಿಗೆ ಕರಲಿಲ್ಲ ಗೌರವ ಕೊಡಲಿಲ್ಲ ಎಲ್ಲ ಸರಿ ಅವ್ರ ಪಕ್ಷದ ಖರ್ಗೆ ಅವರು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಬರವ್ರ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು ಇಲ್ಲೇ ಇದ್ರು ಬೆಳಗಾವಿಯಲ್ಲಿ ಒನ್ ಡೇ ಬಿಫೋರ್ ನಾಲ್ಕನೇ ತಾರೀಕು ಇಲ್ಲೇ ಇದಾರೆ ಬೆಳಗಾವಿಯಲ್ಲಿ ಐದನೇ ತಾರೀಕು ಇಲ್ಲ ಯಾಕೆ ಒಂದ್ ದಿವಸ ನಿಂದ್ರಬಹುದಾಗಿತ್ತಲ್ಲ ಇಷ್ಟು ದೊಡ್ಡ ಲೀಡರ್ ಅವ್ರ ಪಕ್ಷದ ಇವ್ರ ಶಾಸಕರು ಅಂತ ಅದಕ್ಕೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಜಯ್ ಪಾಟೀಲರು ಈಗ ಎರಡು ಬಾರಿ ಅಲ್ಲಿ ಅದನ್ನು ಪ್ರತಿನಿಧಿಸಿದವರು ಯಾಕೆ ಸೈಲೆಂಟ್ ಆಗಿದ್ದೀರಿ ಯಾಕೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಂಜಯ್ ಪಾಟೀಲ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಒಂದು ಕಡೆ ಕುಕ್ಕರು ಇನ್ನೊಂದು ಕಡೆ ಹಾಟ್ ಬಾಕ್ಸ್ಗಳು ಸೀಟಿ ಹೊಡಿತಾ ಇದೆ ಅಬ್ಬರ ಮಾಡ್ತಾ ಇದೆ ಸಂಜಯ್ ಪಾಟೀಲರಲ್ಲಿ ಕಾಣಿಯಾಗಿದ್ದಾರೆ ಅಂತ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಂಜಯ್ ಪಾಟೀಲ್ ನಾವು ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೇನೆ ಅವ್ರು ಮಾಡ್ರ ನಾ ಉತ್ತರ ಕೊಡ್ತೇನೆ ಅಂತ ಅಷ್ಟೇ ಹೇಳ್ತೇನೆ ಆದ್ರೆ ಆ ಸಂಸ್ಕೃತಿಗೆ ನಾವು ನಂದು ಒಪ್ಪಿಗೆ ಇಲ್ಲ ಹಂಚೋದ ಇದು ಮಾಡೋದು ಜನರ ಮನಸ್ಸು ಗೆಲ್ಲಬೇಕು ಚುನಾವಣೆ ಗೆಲ್ಲೋಕ ಏನೂ ಮಾಡ್ತಾ ಇದ್ದಾರೆ ದುಡ್ಡು ಹಂಚೋದ ಡಬ್ಬಿಗಳ ಮಿಕ್ಸರ್ಗಳು ಎಲ್ಲ ಮಾಡ್ತಾ ಇದ್ದಾರೆ ಆದ ಹಂಚಿ ಚುನಾವಣೆ ಗೆಲ್ಲವರ ಜನರು ಎದುರುಗಡೆ ಜನಪ್ರತಿನಿಧಿಯಾಗಿ ತಿರುಗಬಹುದು ಅದ್ರ ಮನಸ್ಸಿನಲ್ಲೇ ಸೋಲಿನವ್ರು ಇರ್ತಾರೆ ನೀವು ಜನರ ಮನಸ್ಸು ಗೆಲ್ಲಬೇಕು ನಾನು ಸೈಲೆಂಟ್ ಇಲ್ಲ ನನ್ನನ್ನು ಕಾರ್ಯಕರ್ತರ ನನ್ನನ್ನು ಪಕ್ಷದ ಏನೊಂದು ನಾವು ಜಿಲ್ಲಾಧ್ಯಕ್ಷ ನನಗೆ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಕೆಲಸ ಕೂಡ ನನ್ನ ಚಾಲೂ ಇದ್ದಾವೆ ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಅಷ್ಟೇ ಕೆಲವೊಂದು ಸಲ ಮಾರ್ಕೆಟಿಂಗ್ ಬೇಕು ನಾವು ಒಪ್ಕೊತೇನೆ ಆದರೂ ಕೆಲವೊಂದು ಸಲ ಮಾರ್ಕೆಟಿಂಗ್ಲೆ ಪ್ರಾಡಕ್ಟು ಹಾಳಾಗೋಗ್ತಿತ್ತು ಅಂತ ಅದಕ್ಕೆ ಪ್ರಾಡಕ್ಟ್ ಮನಿ ಮನೆಗೆ ಮುಟ್ಸೋದು ಕೆಲಸ ಮಾಡ್ತಾ ಇದ್ದೇನೆ ಅದು ಪ್ರಾಡಕ್ಟ್ ಉಪಯೋಗ ಮಾಡಲಿ ಅವ್ರು ಸರಿ ಅನ್ಸ್ರೆ ಮತ್ತೆ ಖರ್ಚು ತೊಗೋತಾರೆ ಈಗ ಆನ್ಲೈನ್ ನಡೀತಾ ಇದೆ ನಂದು ಆನ್ಲೈನ್ ನಡೀತಾ ಇದೆ ಈಗ ಮಾರ್ಕೆಟಿಂಗ್ ಅವ್ರದ್ದು ಮೀಡಿಯಾ ಮುಖಾಂತರ ಮಾರ್ಕೆಟಿಂಗ್ ಮಾಡೋಕ್ಕಾದ್ರೆ ಇಷ್ಟು ಫರ್ಕ್ ಇದೆ ತಾವು ರೆಡಿ ಇದ್ದೀರಿ ಎಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ನಾ ಮೂರನೇ ಸಲ ವಿಧಾಯ ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗ್ಬೇಕಂತ ಕನಸು ನೋಡ್ತಾ ಇದ್ದೇನೆ ಯಾಕೆ ಆಗಬಾರ್ದು ಪಕ್ಷದ ಸಂಘಟನೆ ಜೊತೆ ನಿಷ್ಠಾವಂತ ಕಾರ್ಯಕರ್ತ ಅಂತ ನಂದ ಒಂದು ಇಮೇಜ್ನ ಹಿಂದುತ್ವಾದಿ ಕಾರ್ಯಕರ್ತ ಅಂತ ಇಮೇಜ್ ಕೂಡ ನನ್ನ ಪಕ್ಷದಲ್ಲಿದೆ ಪಕ್ಷ ಜೊತೆ ಪ್ರಾಮಾಣಿಕ ಇದ್ದೇನೆ ಯಾವತ್ತೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ ಯಾವಾಗೂ ಬಿ ಜೆ ಪಿಗ್ ದ್ರೋಹ ಮಾಡಿಲ್ಲ ಮಾಡೋದೂ ಇಲ್ಲ ಅಂತ ಅಂಥ ಒಂದು ವ್ಯಕ್ತಿ ಪಕ್ಷದಾಗಿದ್ದಾಗ ಪಕ್ಷದವರು ಕೈ ಬಿಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಆ ಮತ್ತು ಕಾರ್ಯಕರ್ತರ ಐದು ವರ್ಷ ಎಮ್ ಎಲ್ ಎ ಇಲ್ಲಾದ್ರೂ ಅವ್ರ ಜೊತೆ ಇರುವಂಥ ಪ್ರೀತಿ ಬಾಂಧವ್ಯ ಸಂಬಂಧ ಏನಿದೆಯಲ್ಲ ಅದಕ್ಕೆ ಎಲ್ಲೂ ಡಿಸ್ಟರ್ಬ್ ಮಾಡೋಕೆ ಕೊಟ್ಟಿಲ್ಲ ಅವ್ರು ನನ್ನ ಜೊತೆ ಇದ್ದಾರೆ ಯಾರಿಗೆ ಹೆದರಿಕಿರ್ತೈತಲ್ಲ ಅವ್ರು ಒದ್ದಾಡ್ತಿರ್ತಾರೆ ಒದ್ದಾಡಿ ಅವ್ರು ಒದ್ದಾಡ್ಲಿ ಆ ಕಡೆ ನಾ ಏನ ಅವ್ರ ಬಗ್ಗೆ ಕೆ ತಪ್ಪು ಮಾತಾಡೋದಿಲ್ಲ ಕೆಟ್ಟು ಮಾತಾಡೋದಿಲ್ಲ ಇಷ್ಟ ಗೊತ್ತಾ ಛತ್ರಪತಿ ಶಿವಾಜಿ ಮಹಾರಾಜರದೇನು ಗೌಡ ಮೇಲೆ ಮೂರ್ತಿ ಇದೆ ಅದು ಮೂರ್ತಿ ಎಲ್ಲಾರಿಗು ಒಂದು ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದ ಸಿಗಲಿ ಎಲ್ಲಾರ್ದು ಒಳ್ಳೇದಾಗಲಿ ಅಂತ ನಾ ಭಾವನೆ ಹೇಳಿ ಒಂದು ಮೊದಲಿಗೆ ನೀವು ಜನ್ಮ ದಿನಾಚರಣೆ ದಿವಸ ಒಂದು ಮಾತನ್ನು ಹೇಳಿದ್ರಿ ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ ರೆಡಿ ಇದ್ದೀನಿ ಅಂಥೇಳಿ ಅವರು ಮಿಕ್ಸರ್ ಕೊಡ್ತಾರೋ ತ ಪಾತ್ರೆ ಕೊಡ್ತಾರೋ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರಿ ಅಂದ್ರೆ ಯಾವ ಅರ್ಥ ಅಂತ ಏನು ನೀವು ಅವ್ರು ಯಾವ ರೀತಿ ಇದು ಮಾಡ್ತಾರೆ ಗಿಫ್ಟು ಅದನ್ನು ತಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀರಾ ಅಂದು ಹೇಗೆ ಗಿಫ್ಟ್ ಕೊಟ್ಟರೆ ನಾನು ಕೊಡಬೇಕಾಗ್ತೈತಿ ಅವ್ರ ಏನು ಕೊಡ್ತಾರಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದಿರೋದು ಇಷ್ಟು ನಕ್ಕಿ ಅವ್ರು ಕೊಟ್ಟರೆ ನಾನು ನೋಡ್ಕೋತ ಕೊಡಿರೋದಿಲ್ಲ ಅವ್ರು ಕೊಟ್ರೆ ಅದ್ರಗಿಂತ ಒಳ್ಳೇದ ಅವ್ರದ್ದು ಸಾರಿ ಕೊಟ್ಟರೆ ಅದ್ರಕ್ಕಿಂತ ಒಳ್ಳೆ ಕ್ವಾಲಿಟಿ ಸಾರಿ ಅವರು ಮಿಕ್ಸರ್ ಕೊಟ್ಟರೆ ಅದ್ರಕ್ಕಿಂತ ಒಳ್ಳೆ ಕ್ವಾಲಿಟಿ ಮಿಕ್ಸರ ಈ ಥರ ಇಲ್ಲಾರ ಆ ಏನು ಮಾರ್ಕೆಟ್ ಒಂದು ಪ್ರೈಸ್ ಆಗ್ತೈತಿ ಅದ್ರಕ್ಕಿಂತ ಒಂದು ಎರಡುನೂರು ಕ ಐದುನೂರು ಐದುನೂರು ಕ ಎಕ್ಸ್ಟ್ರಾ ಇರಬೇಕು ಆದ್ರೆ ಯುದ್ಧ ಇದೆ ಹಿಂದ್ ಹಿಂದ ಹಿಂದದ ಕೈ ಕಾಲು ಕಟ್ಕೊಂಡು ನಿಂತರಬಾರ್ದು ಯುದ್ಧದಾಗ ಏನೇನು ಮಾಡಬೇಕು ಅದೆಲ್ಲ ಮಾಡಕ್ಕೆ ರೆಡಿ ಇದೆ ತುಮಕ್ತಾರೆ ಸಂಜಯ್ ಪಾಲ್ಟ್ರ ಯುದ್ಧಕ್ಕೆ ನಾ ಈಗ ಸದ್ಯ ಈಗ ಎಲ್ಲ ಬರೀ ಏನಂತಾರದು ಗ್ರೌಂಡ್ ಗ್ರೌಂಡ್ ವರ್ಕ್ ನಡೀತಾ ಇದೆ ಪ್ರಿಪ್ರೇಷನ್ ನಡೀತಾ ಇದೆ ಜನರ ಜೊತೆ ಸಂಪರ್ಕ ಇದೆ ಮತ್ತು ನಮ್ಮ ಪಕ್ಷದ ವಿಶೇಷವಾಗಿ ಭಾರತೀಯ ಜನತಾ ನನಗೆ ಹೆಮ್ಮೆ ಇದೆ ನಾನು ಶಿವಾಜಿ ಮಹಾರಾಜ್ರಿಗು ದೇವ್ರ ಪೂಜೆ ಅಂತ ಪೂಜೆ ಮಾಡ್ತೀನಿ ಅದು ನನಗೆ ಹೆಮ್ಮೆ ಇದೆ ಎರಡನೇದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೇನೆ ಅಂತ ನನಗೆ ಹೆಮ್ಮೆ ಇದೆ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಬೂತ್ ಮಜಬೂತ್ ಮಾಡಿ ಈ ಸಂಘಟನೆ ಮಜಬೂತ್ ಮಾಡ್ರಿ ತಾನೇ ಇಲೆಕ್ಷನ್ ಗೆಲ್ತಾರೆ ಅಂತ ನಮಗೆ ಸಂದೇಶ ಕೊಡುವಂಥ ಪಾರ್ಟಿ ಆದ ಕೆಲಸ ನಾವು ಮಾಡ್ತಾ ಇದ್ದೀವಿ ಬೂತ್ದ ಕೆಲಸ ಮಾಡಿದ್ದು ನಾವು ಕಾಂಗ್ರೆಸ್ದವ್ರು ಕೇಳಿಲ್ಲ ಜೆ ಡಿ ಎಸ್ದವ್ರು ಕೇಳಿಲ್ಲ ಬೂತ್ ಮೇಲೆ ಕೆಲಸ ಮಾಡಿದ್ದು ನೋಡಿದ್ರೆ ನೀವು ಕಾಂಗ್ರೆಸ್ ಯಾ ನಾಯಕರ ನಾವು ಬೂತ್ ಮೇಲೆ ಕೆಲಸ ಮಾಡ್ತೀವಿ ಬೂತ್ ಅಧ್ಯಕ್ಷಿಗೆ ರಾಷ್ಟ್ರೀಯ ಅಧ್ಯಕ್ಷ ತಿಳ್ಕೊತೀವಿ ನಾವು ಅವ್ನು ನಮಗೆ ರಾಷ್ಟ್ರೀಯ ಅಧ್ಯಕ್ಷನೂ ಅವೇ ರಾಜ್ಯಾಧ್ಯಕ್ಷನು ಆಮೇಲೆ ಜಿಲ್ಲಾಧ್ಯಕ್ಷನು ಆಮೇಲೆ ಆಮೇಲೆ ಬೂತ್ ಗೆಲ್ಸ್ ಕೊಟ್ರೆ ನಾವು ಚುನಾವಣೆ ಗೆಲ್ತೇವಂತ ಆತರ ಸಂಘಟನೆ ಕೆಲಸ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ನಾವು ಕಾರ್ಯಕರ್ತರ ಆ ಒಂದು ಆಧಾರದ ಮೇಲೆ ನಾವು ಚುನಾವಣೆ ಗೆಲ್ತೇವಂತ ನಮ್ಮ ವಿಶ್ವಾಸ ಇದೆ ಇದಿಷ್ಟು ಸಂಜಯ್ ಪಾಟೀಲ್ ಮ್ಯಾನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕಡ್ಡಿ ನ್ಯೂಸ್ ಬೆಳಗಾವಿ ನ್ಯೂಸ್